ಎಲ್ಲರಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಹಿಂದಿನ ಸಂಚಿಕೆಯಲ್ಲಿ ಈರೋಡ್ ರಾಮಸ್ವಾಮಿ ನಾಯಕರವರ ಬಾಲ್ಯಜೀವನ ಮತ್ತು ಅವರ ರಾಜಕೀಯ ಜೀವನದ ಬಗ್ಗೆ ಮಾತಾಡಿದ್ರು ಹಿಂದಿನ ಸಂಚಿಕೆಯಲ್ಲಿ ಅವರು ಅವರ ಜೀವನದಲ್ಲಿ ಘಟಿಸಿದ ಒಂದು ಪ್ರಮುಖ ಘಟನೆ ವೈಕಮ್ ಸತ್ಯಾಗ್ರಹ ಅಂತ ಕರೀತಾರೆ ಅದರ ಬಗ್ಗೆ ನಾನು ಮಾತಾಡ್ತಿದ್ದೇನೆ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜರುಗ್ತದೆ ಈ ವೈಕಮ್ ಅನ್ನೋದು ಒಂದು ನಗರದ ಹೆಸರು ಒಂದು ಊರಿನ ಹೆಸರು ಅದು ತಿರುವಾಂಕೂರ್ ರಾಜ್ಯದ ಒಂದು ನಗರವಾಗಿದೆ ಈ ನಗರದ ವಿಶೇಷ ಏನಪ್ಪಾ ಅಂದ್ರೆ ಊರಿನ ಮಧ್ಯೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗೋ ದಾರಿಲಿ ಕೇವಲ ಉಚ್ಚ ಜಾತಿಯವರು ಹೋಗ್ಬೇಕಾಗಿತ್ತು ದೇವಸ್ಥಾನಕ್ಕೆ ಯಾವ ಅಸ್ಪೃಶ್ಯರು ಕೀಳು ಜಾತಿಯವರಿಗೆ ಅಲ್ಲಿ ಆಸ್ಪದ ಇರಲಿಲ್ಲ ಹೋಗ್ಲಿಕ್ಕೆ ಓಡಾಡ ಕೂಡ ಆಗಲಿಲ್ಲ ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇತ್ತು ಅಲ್ಲಿ ಅವಾಗ ಏನಾಗ್ಬಿಡುತ್ತೆ ಈ ರಾಜ ಇರ್ತಾನೆ ಅವಾಗ ಅಲ್ಲಿ ಒಬ್ಬ ರಾಜ ಇರ್ತಾನೆ ಸೊ ಈ ರಾಜ ಏನ್ ಮಾಡ್ತಾನೆ ತಿರುವಾಂಕೂರ್ ರಾಜ ಇದಾನಲ್ಲ ಅದು ತಿರುವಾಂಕೂರ್ ರಾಜ್ಯದ ಒಂದು ಪ್ರಮುಖ ರಾಜ ಅಂತ ಅದವ ಆ ರಾಜ ಯಾಕೆ ಈ ತರ ಮಾಡ್ದ ಎಲ್ಲರಿಗೂ ಕೊಡ್ಬೇಕಲ್ಲ ಸಮಾನ ಹಕ್ಕು ದೇವರಿಗೆ ದೇವ್ರ ಮುಂದೆ ಎಲ್ಲರೂ ಒಬ್ಬರೇ ಅಂತ ಒಂದು ಅವಾಗ ಶುರುವಾಗಿತ್ತಲ್ಲ ಸೊ ಈ ನಿಮ್ಮ ಜನಾಂಗದವರು ಅಂದ್ರೆ ಕೀಳು ಜನಾಂಗದವ್ರು ನಾವೇನು ಕರಿತೀವಿ ಅಸ್ಪೃಶ್ಯರಾಗ್ಲಿ ಅದು ಬೇರೆದಾಗ್ಲಿ ಅವರೆಲ್ಲ ಹೋರಾಟ ಶುರು ಮಾಡ್ತಾರೆ ನಾವು ಹಿಂದೂಗಳಾಗಿದ್ದೀವಲ್ಲ ನಾವು ಯಾಕೆ ದೇವಸ್ಥಾನ ನೋಡಕ್ ಹೋಗ್ಬಾರ್ದು ನಾವು ಯಾಕೆ ಈ ಬೀದಿ ಓಡಾಡಬಾರ್ದು ನೀವು ಯಾತಕ್ಕೆ ಇದು ಅಂತ ಹೇಳಿ ಅವರು ಹೋರಾಟ ಸ್ಟಾರ್ಟ್ ಮಾಡ್ತಾರೆ ಈ ಕಟ್ಟುಪಾಡೆಲ್ಲ ಯಾತಕ್ಕೆ ತೆಗೆದ್ಬಿಡಬೇಕು ಈಗ ಒಂದು ಸತ್ಯಾಗ್ರಹ ಉಂಟು ಮೊದಲೇ ಕಾಂಗ್ರೆಸ್ ಪಾರ್ಟಿ ಇದ್ರ ಬಗ್ಗೆ ನಮ್ಮ ಸತ್ಯಾಗ್ರಹ ಅನ್ನೋದು ಅವಾಗ ಗಾಂಧೀಜಿ ಒಂದು ಅಸ್ತ್ರವಾಗಿ ಉಪಯೋಗಿಸ್ತಾ ಇದ್ದಾನೆ ಅದೆಲ್ಲ ಕಡೆ ಹರಡಿತ್ತು ಸೊ ನಾವು ಗಾಂಧೀಜಿ ತರ ಸತ್ಯಾಗ್ರಹ ಮಾಡೋಣ ಅಂತ ಶುರು ಮಾಡ್ತಾರೆ ಸೊ ಅದಕ್ಕೆ ಮುಂದಾತ್ವ ತಗೊಂಡವನು ಯಾರು ಹಿಂದೂ ಅಲ್ಲ ಇವರ ಈ ಒಂದು ಸತ್ಯಾಗ್ರಹಕ್ಕೆ ಮುಂದಾಳತ್ವ ತಗೊಂಡವನು ಒಬ್ಬ ಕ್ರಿಶ್ಚಿಯನ್ ಅವನ ಹೆಸರು ಜಾರ್ಜ್ ಜೋಸೆಫ್ ಅಂತ ಅವನೇನ್ ಮಾಡ್ತಾನೆ ತಿರುವಾಂಕೂರ್ ಮಹಾರಾಜರ ವಿರುದ್ಧ ಮಾತಾಡಿ ರಾಜನ ವಿರುದ್ಧನೇ ಅವನು ಸತ್ಯಾಗ್ರಹ ಮಾಡಕ್ ಶುರು ಮಾಡಿದಾಗ ರಾಜ ಸುಮ್ಮನೆ ಕುತ್ಕೊಳ್ತಾನೆ ಅವನಿಗೆ ಎಷ್ಟಾದ್ರೂ ಪ್ರಬಲ ರಾಜ ಅವರಿಗೆ ಸೈನ್ಯ ಇದೆ ಅಧಿಕಾರ ಇದೆ ಎಲ್ಲ ಇದೆ ಅವನೇನ್ ಮಾಡ್ತಾನೆ ಏನು ಮಾಡೋದು ಸುಮ್ಮನೆ ಅವನಿಗೆ ಕರ್ಕೊಂಡು ಹೋಗಿ ದಸರಿಗೆ ಮಾಡಿ ಜೈಲಿಗೆ ಹಾಕ್ಬಿಡ್ತಾನೆ ಜೋಸೆಫ್ಗೆ ಇದನ್ನು ಈಗಾಗಲೇ ಪ್ರಸಿದ್ಧಿ ಬಂದಿತ್ತಲ್ಲ ಅವಾಗ ಕಾಂಗ್ರೆಸ್ ಮುಖಂಡ ರಾಮಸ್ವಾಮಿಗೆ ತಮಗೆ ತಮ್ಮ ನೆರವಿಗೆ ಬರಬೇಕಂತ ಅವಾಗ ಕಾಂಗ್ರೆಸ್ನವರೆಲ್ಲ ಮಾಡಿದ್ರು ಈಗ ಪ್ರಸಿದ್ಧಿ ಆಗ್ಬಿಟ್ಟಿದ್ದಾನೆ ಈಗಾಗಲೇ ರಾಮಸ್ವಾಮಿ ನಾಯಕರು ಪ್ರಸಿದ್ಧಿ ಕೊಟ್ಬಿಟ್ಟಿದ್ರು ಅವರು ಹೋರಾಟ ಎಲ್ಲ ಮಾಡ್ತಿದ್ರು ಎಲ್ಲ ಗೊತ್ತಾಗ್ಬಿಡ್ತು ಪಾನ ನೀರೋದು ಅದೆಲ್ಲ ಮಾಡಿದ್ರೆ ಗೊತ್ತಾಗಿತ್ತಲ್ಲ ಅಯ್ಯೋ ನಮ್ಗೆ ಹೆಲ್ಪ್ ಮಾಡ್ರಪ್ಪ ಸ್ವಲ್ಪ ನೋಡಿ ಈ ಥರ ಆಗ್ಬಿಟ್ಟಿದೆ ನಮ್ಮ ನಾಯಕರು ತಗೊಂಡೋಗಿ ಸಿಡಿ ಮಾಡ್ಬಿಟ್ಟಿದ್ರೆ ನೀವು ಯಾಕೆ ಬಂದು ನಮಗೆ ಸ್ವಲ್ಪ ಹೆಲ್ಪ್ ಮಾಡಬಾರ್ದು ಅಂತ ಅವ್ರಿಗೆ ಕೇಳ್ಕೊತಾರಂತೆ ಅವಾಗ ಇವ್ರಿಗೆ ಅನಿಸ್ತಿರ್ತಂತೆ ರಾಮಸ್ವಾಮಿ ನಾಯಕರು ಅದೇನು ಉಪಯೋಗ ಇದೊಂದು ಮಾಡೋಣ ಕೆಲಸ ಇದೊಂದು ಅವಕಾಶ ಸಿಕ್ಕಿದೆ ನಾವು ಸತ್ಯಾಗ್ರಹ ಮಾಡಲಿಕ್ಕೆ ಅಂಥೇಳಿ ಆಯಿತು ಅಂತ ಒಪ್ಪಿಡ್ತಾರೆ ಸೊ ಅಲ್ಲಿಂದ ಹೊರಡ್ತಾರೆ ಆಗ ಥರ ಹುಷಾರು ಇರಲಿಲ್ಲ ಅವ್ರಿಗೆ ಮನುಷ್ಯ ಅವಾಗ ಅನಾರೋಗ್ಯದಿಂದ ನಡೆಸಿದ್ರಂತೆ ಆದರೂ ಬಿಡೋದಿಲ್ಲ ಮನುಷ್ಯ ಗಟ್ಟಿ ನಾನು ಬರ್ತೀನಿ ನಾನು ಸೇರ್ಕೋತೀನಿ ನಾನು ಸತ್ಯಾಗ್ರಹ ಮಾಡ್ತೀನಿ ಅಂತೇಳಿ ಅವ್ರ ಜೊತೆಗೆ ಹೆಂಡತಿನೂ ಬರ್ತಾರೆ ಅತ್ತೆನೂ ಬರ್ತಾರೆ ಹೆಂಗಸರು ಬರ್ತಾರೆ ಎಲ್ಲರೂ ಹೋಗ್ತಾರೆ ಅಂತೆ ಸರಿ ಸತ್ಯಾಗ್ರಹ ಶುರು ಮಾಡ್ತಾರೆ ಬರ್ತಾರೆ ವೈಕಮ್ಗೆ ಇವರು ಇದೇನಾಗುತ್ತೆ ಈ ರಾಜ ಇರ್ತಾನಲ್ಲ ತಿರುವಾಂಕೂರ್ ಆ ರಾಜ ಇರ್ತಾನಲ್ಲ ಈ ಮುಂದೆ ಆ ರಾಜ ಒಂದ್ಸಲ ಈರೋಡಿಗೆ ಬಂದಾಗ ಅವ್ರನ್ನ ರಿಸೀವ್ ಮಾಡಿ ಅವರಿಗೆ ಒಳ್ಳೆ ಬಿನೋತಲೆ ಹಬ್ಬಿಸಿ ಅವ್ರನ್ನ ಸ್ನೇಹ ಸಂಪಾದಿಸಿದ್ರಂತೆ ಹಿಂದೆನೆ ಹಾಗಾಗಿ ರಾಮಸ್ವಾಮಿ ಅವರಿಗೆ ಈಗ ನಾನು ಅಲ್ಲಿ ಹೋಗಿ ಸತ್ಯಾಗ್ರಹ ಮಾಡಿದ್ರೆ ರಾಜ ನನಗೆ ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೋ ಇಲ್ವೋ ಯಾಕಂದ್ರೆ ಸ್ನೇಹ ಇರ್ತಾರೆ ಸ್ನೇಹಿತರನ್ನ ತಗೊಂಡೋಗಿ ಜೈಲಿಗೆ ಹಾಕ್ತಾರ ಹಾಕ್ಲಿಕ್ಕಿಲ್ಲ ಸೊ ನನ್ನಿಂದ ಏನು ಉಪಯೋಗ ಆಗ್ಲಿಕ್ಕಿಲ್ಲ ಅಂತ ಅನ್ನೋ ಅಳಕಿನಲ್ಲೇ ಬಂದ್ರಂತೆ ಸೊ ರಾಜಿಗೂ ಅದು ಪ್ರಾಬ್ಲಮ್ ಆಗ್ಬಿಡ್ತಂತೆ ಅಂದ್ರೆ ಈ ಮನುಷ್ಯ ನನ್ನ ಫ್ರೆಂಡ್ ಇವನು ನನಗೆ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಇವನು ನಾನು ಅರೆಸ್ಟ್ ಮಾಡಿದ್ರೆ ನಮಗೆ ತೊಂದರೆ ಆಗಲ್ವಾ ಅಂತ ಅವನು ಆ ಥರ ಇವತ್ತು ಇವ್ ಇಕ್ಕಟ್ಟಲ್ಲಿ ಇಬ್ಬರು ಇಕ್ಕಟ್ಟಲ್ಲಿ ಸಿಕ್ಕೊಂಡಿದ್ರಂತೆ
ರಾಜಮರ್ಯಾದೆ ನೀಡಪ್ಪ ಅವನಿಗೆ ಅರೆಸ್ಟ್ ಮಾಡಬೇಡ್ರಿ ಅಂತ ಅಧಿಕಾರಿಗಳು ಹೇಳಿದಂತೆ. ಅವನೇ ಏನೇ ಮಾಡ್ಕೊಳ್ಳಿ ಬಂದೆ, ಅವ್ನು ಮಾಡ್ಕೊಳ್ಳಿ ಸುಮ್ಮನೆ ಕೂತ್ಕೊಳ್ಳಿ, ಅವ್ನು ಏನಾದ್ರು ಮಾಡಲಿ ಬಟ್ ಅರೆಸ್ಟ್ ಮಾಡಬೇಡಿ ಅಂತ ಹೇಳ್ಬಿಟ್ರಂತೆ. ಇದು ಬಹಳ ನಿರಾಶೆ ಆಗೋಗುತ್ತೆ. ನಮ್ಗೆ ಏನು ತಿಳ್ಕೊಂಡು ಅರೆಸ್ಟ್ ಮಾಡ್ತಾರೆ, ಪಬ್ಲಿಸಿಟಿ ಸಿಕ್ಕಿರುತ್ತೆ, ಆ ಥರ ಎಲ್ಲ ಒಂದು ಯೋಚನೆ ಮಾಡಿದ್ದಾನೆ ಮನುಷ್ಯ ಯಾರು ರಾಮಸ್ವಾಮಿ ನಾಯ್ಕರು. ಆಗಲ್ಲ. ಸೊ ಸತ್ಯಾಗ್ರಹ ನಾವು ಮಾಡೇ ಮಾಡ್ತೀವಿ. ನಿಮ್ಮ ಯಾವ ಥರ ನಮಗೆ ಸಹಕಾರ ಕೊಟ್ಟರು ಚಿಂತೆ ಇಲ್ಲ, ನಮಗೆ ಆತಿಥ್ಯ ಕೊಟ್ಟರು ಚಿಂತೆ ಇಲ್ಲ, ನಮ್ಗೆ ಅದೆಲ್ಲ ಬೇಡ. ನಾನು ಸತ್ಯಾಗ್ರಹ ಮಾಡ್ತೀನಿ, ರೋಡಲ್ಲಿ ಕೂತ್ಕೋತೀನಿ, ನನಗೆ ಅರೆಸ್ಟ್ ಮಾಡಿ, ನನಗೆ ಜೈಲಿಗೆ ತಳ್ಳಿ, ಆ ಥರ ಶುರು ಮಾಡಿಬಿಡ್ತಾರೆ ಮನುಷ್ಯ. ಸೊ ಏನು ಆಲ್ಟರ್ನೇಟಿವ್ ಇರೋದಿಲ್ವಲ್ಲ ರಾಜನಿಗೆ. ಸೊ ಉಪಾಯ ಕಾಣದ ಅವನಿಗೆ ಆಯ್ತಪ್ಪ ನಿನ್ನ ಇಷ್ಟದ ಪ್ರಕಾರ ನಾನು ಹಾಕ್ಬಿಡ್ತೀನಿ ಅಂತ ಜೈಲಿಗೆ ಹಾಕ್ತಾರಂತ ಯಾರಿಗೆ, ರಾಮಸ್ವಾಮಿ ನಾಯ್ಕರಿಗೆ. ಅವಾಗ ಸುದ್ದಿ ತಿಳಿದ ಪತ್ನಿ ಎಲ್ಲರೂ ಬರ್ತಾರೆ, ಏನಿದ ಜೈಲಿಗೆ ಹೋಗ್ಬಿಟ್ಟ ಗಂಡ ಅಂತ ಅವರು ಬರ್ತಾರೆ ಬರ್ತಾರೆ ಎಲ್ಲರೂ ಬಂದರೆ ಒಂದು ತಿಂಗಳ ನಂತರ ರಾಜ ಏನು ಮಾಡ್ತಾನೆ, ಅವ್ರನ್ನ ಬಿಡುಗಡೆ ಮಾಡ್ತಾನೆ. ಅಂತೂ ರಾಜಭ್ರಷ್ಟ ಅಂದರೆ ಗಡೀಪಾರ್, ನೀನು ಈ ಗಡಿ ನಮ್ಮ ರಾಜ್ಯದಲ್ಲಿ ಇರ್ಬಿಡಪ್ಪ ನೀನು, ಇದೇ ನಿನ್ನ ಪನಿಷ್ಮೆಂಟು ಅಂತ ಅವನಿಗೆ ರಾಜಭ್ರಷ್ಟ ಅಂತ ಮಾಡಿ ಹೊರಗೆ ಹಾಕ್ಬಿಡ್ತಾರೆ. ಸೊ ನನಗೆ ರಾಜಭ್ರಷ್ಟ ಮಾಡ್ತೀರಾ ನೀವು ಅಂತ ಅವನು ಇನ್ನೂ ಕೋಪ ಬರ್ತದೆ. ಯಾಕೆ ರಾಮಸ್ವಾಮಿ ನಾಯ್ಕರಿಗೆ ನಾ ಗಡಿ ಬರ ನಾನು ಹೆಂಗೆ ಮಾಡ್ತೀನಿ, ನಾನು ಇಲ್ಲೇ ಕೂತ್ಕೋತೀನಿ, ನನಗೆ ಹೆಂಗೆ ಕರ್ಕೊಂಡು ಹೋಗ್ತೀನಿ ನೋಡೇ ಬರ್ತೀನಿ, ನನಗೆ ಇಲ್ಲಿಂದ ಹೊರಗೆ ಹಾಕೋಕ್ಕೆ ಹೆಂಗೆ ನೋಡ್ತೀನಿ ಕೇಳಾಗತ್ತೆ ನೋಡ್ತಾ ಇರ್ತಾನೆ. ಅವ್ನು ಚಾಲೆಂಜ್ ಮಾಡಿ ರೋಡಲ್ಲೇ ಕೂತ್ಕೊಂಡು ಅದೇ ಊರ ವೈಕಂದಲ್ಲೇ ಕೂತ್ಕೋತಾನಂತೆ. ಆವಾಗ ಬೇರೆ ಗತಿನೇ ಇಲ್ಲ ರಾಜನಿಗೆ, ಏನಪ್ಪ ಇನ್ನು ಮೊಂಡ ಮೊದಲೇ ಮೊಂಡ ಇದು ಸಣ್ಣದಿಂದ ನಾ ಮೊಂಡ ಇದ್ನಲ್ಲ ಏನು ಸರಿ. ಆವಾಗ ಉಪಾಯ ಕಾಣಲ್ಲ, ಜೈಲಿ ತಿರ್ಗ ಮತ್ತೆ ಜೈಲಿಗೆ ಹಾಕ್ತಾರೆ ಸರ್ಕಾರ ಏನು ಮಾಡಕ. ಆವಾಗ ಇದು ವೈಕಂ ಸತ್ಯಾಗ್ರಹದಲ್ಲಿ ಆರು ತಿಂಗಳು ಜೈಲಿಗೆ ಹಾಕ್ಬಿಡ್ತಾರಂತಲ್ಲ, ಇದು ಗಾಂಧೀಜಿಗೂ ತಲುಪುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ, ಪ್ರಸಿದ್ಧಿ ಬಂದ್ಬಿಡ್ತದೆ, ಮಹಿಳೆಯರೂ ಭಾವಿಸಿದ್ದು ಸಿಕ್ಕಾಪಟ್ಟೆ ಪ್ರಚಾರ ಬಂದ್ಬಿಡ್ತದೆ ವೈಕಂ. ಅದು ಯಾರು ಮಾಡ್ದಿದ್ ಕೆಲಸಪ್ಪ ಇದು, ಹೆಂಗಸರು ಮನೆಯೊಳಗೆ ಇದ್ದವರೆಲ್ಲ ಹೋಗ್ಬಿಟ್ಟು ಜೈಲಿಗೆ ಹೋಗ್ಬಿಟ್ರಲ್ಲ, ಇದು ಎಂತ ಇದು. ಸೊ ಇಡೀ ದೇಶಕ್ಕೆ ಹರಡ್ಬಿಡ್ತದೆ ವೈಕಂ ಸತ್ಯಾಗ್ರಹ ಅಂತ, ಎಲ್ಲರೂ ಬಾರಿ ಬಂದ್ಬಿಡ್ತದೆ ದೇಶದಲ್ಲೆಲ್ಲ, ಅದು ಹರಡ್ಬಿಡ್ತದೆ ಇದು. ಆವಾಗ ರಾಜ ಏನು ಮಾಡ್ತಾನೆ, ಬೇರೆ ಗತಿ ಇಲ್ಲ, ಬೇರೆ ಕಾರಣ ಏನು ಪರಿಹರಣೆ ಸಿಗಲಿಲ್ಲ ಅವನಿಗೆ, ಹೇಗಪ್ಪ ನೋಡಿದ್ರು ಉಪಾಯ ಇದೆ. ಆವಾಗ ದೇವಸ್ಥಾನನ ಸರ್ವರಿಗೂ ಅವಕಾಶ ನೀಡ್ಬಿಡ್ತಾನೆ ಹೋಗೋಕ್ಕೆ, ಅಲ್ಲಿಂದ ಶುರುವಾಗ್ಬಿಡ್ತದೆ, ಎಲ್ಲರಿಗೂ ಅನುಮತಿ ಕೊಟ್ಬಿಡ್ತಾರೆ, ಯಾರು ಬೇಕಾದ್ರೂ ದೇವಸ್ಥಾನ ಈ ರೋಡಲ್ಲಿ ಯಾರು ಬೇಕಾದ್ರೂ ಓಡಾಡ್ಬೋದು, ಏನೂ ಇಲ್ಲ, ಯಾವ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಅಂತ ನೋಡಿದ್ರು. ಅದೊಂದು ದೊಡ್ಡದೊಂದು ಅಚೀವ್ಮೆಂಟ್ ಯಾರಿಗೆ, ನಮ್ಮ ರಾಮಸ್ವಾಮಿ ನಾಯ್ಕರಿಗೆ. ಸೊ ಒಟ್ಟು 7 ತಿಂಗಳು ಸೆರೆಮನೆ ವಾಸ ಅವರಿಗೆ ಶಿಕ್ಷೆ ನೀಡಿದ್ರು ಕೂಡ 4 ತಿಂಗಳು ಮಾತ್ರ ಅನುಭವಿಸ್ಬಿಟ್ಟು ಹೊರಗೆ ಬರ್ತಾರೆ ರಾಮಸ್ವಾಮಿ ನಾಯ್ಕರು. ಸೊ ಇದು 4 ತಿಂಗಳು ಸೆರೆಮನೆ ವಾಸದಿಂದ ಪ್ರಾರಂಭವಾದ ಅವರ ಒಂದು ರಾಜಕೀಯ ಜೀವನದಲ್ಲಿ ಸೆರೆಮನೆ ವಾಸದ ಒಂದು ಜೀವನ. ಸಾಯೋವರೆಗೂ ಕೂಡ ಅನೇಕ ಬಾರಿ ವಿವಿಧ ಕಾರಣಗಳಿಗೆ ಸೆರೆಮನೆ ವಾಸ ಅನುಭವಿಸಿದ್ರು ಅಂತ ಹೇಳಲಾಗಿದೆ. ಗಾಂಧೀಜಿ ತರಹ ಅವರು ಸೆರೆಮನೆ ವಾಸಕ್ಕೆ ತಯಾರಾಗಿ ಗಂಟು ಮೂಟೆ ಕಟ್ಕೊಂಡು ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು ಮನೇಲಿ ಇಟ್ಕೊಂಡಿದ್ರಂತೆ. ಅರೆಸ್ಟ್ ಮಾಡ್ತೀನಿ ಅಂದ್ರೆ ತಕ್ಷಣ ಬ್ಯಾಗ್ ತಗೊಂಡು ಸೀದರೆ ಹೋಟ್ಲಗೆ ಹೋದಂಗೆ ಸೀದ ಸೆರೆಮನೆ ಹೊಡೋಗ್ಬಿಡೋದಂತೆ. ಅದು ಗಾಂಧೀಜಿ ಥರನೇ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು. ಸೊ ಆದರೆ ಏನು ಅಂದರೆ ಇದರಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾಯ್ತು, ಪ್ರಚಾರನೇ ಸಿಕ್ತು. ಪ್ರಚಾರ ಅಂದರೆ ಅವರು ನೆನೆಸಿದಷ್ಟು ಪ್ರಚಾರ ಸಿಗಲಿಲ್ಲ, ಯಾಕಂದರೆ ಬಾಯಿಂದ ಬಾಯಿಗೆ ಅದು ಪ್ರಚಾರ ಹೊರಡಬೇಕು. ಆ ಬಾಯಿಂದ ಬಾಯಿಗೆ ಇಡೀ ಪ್ರಚಾರ ಹೆಂಗೆ ಹೋಗ್ತದೆ ಅದು ಕಷ್ಟ ಆಯಿತು, ಅದು ಸೀಮಿತವಾಗೇ ಇತ್ತು. ಸೊ ಕೆಲವೇ ಪೇಪರು ಇದ್ದವು, ಕೆಲವೇ ಲ್ಯಾಂಗ್ವೇಜ್ ಪೇಪರ್ಸ್ ಇದ್ದವು, ಆ ಪೇಪರ್ನಲ್ಲಿ ಬಂದಿದ್ದು ಕೆಲವೇ ಜನ ಓದ್ತಾ ಇದ್ರು, ಹಾಗಾಗಿ ನೆನೆಸಿದಷ್ಟು ಪ್ರಚಾರ ಸಿಗಲಿಲ್ಲ ಅಂತ ಇವ್ರ ಮನಸ್ಸಿನಲ್ಲಿ ಬಂದ್ಬಿಡ್ತು. ಇದಕ್ಕೆ ಏನು ಮಾಡೋದು ಕಾರಣ, ಇದಕ್ಕೆ ಯಾತಕ್ಕೆ ಇದಕ್ಕೆ ಪರಿಹಾರ ಹೆಂಗೆ ಕಂಡುಹಿಡಿಯೋದು ಅಂತ ಯೋಚನೆ ಮಾಡಿದ್ರು. ಭಾಳ ಬುದ್ಧು ಅಂತ ಮನುಷ್ಯ ಏನು ಮಾಡ್ದ, ಓಹೋ ಇದು ಇಂಗ್ಲೀಷ್ ಪತ್ರಿಕೆಯಲ್ಲಿ ಬಂದರೆ ಸಾಲದು, ನ್ಯಾಷನಲ್ ಪತ್ರಿಕೆಗಳು ಯಾವ್ದಿದೆಯೋ ಅದರಲ್ಲಿ ಬಂದರೆ ಸಾಲದು, ಅಥವಾ ಬೇರೆ ಲ್ಯಾಂಗ್ವೇಜಲ್ಲಿ ಬಂದರೆ ಸಾಲ, ನಮ್ಮದೇ ಲ್ಯಾಂಗ್ವೇಜ್ ಪೇಪರ್ನಲ್ಲಿದೆ, ತಮಿಳು ಭಾಷೆಯಲ್ಲೇ ಬಂದುಬಿಟ್ರೆ ಎಷ್ಟು ಇನ್ನೂ ಚೆನ್ನಾಗಾಗುತ್ತೆ ಅಂತ ಅವ್ರ ಮನಸ್ಸಿಗೆ ಅವಾಗ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡಬೇಕು, ನಾನು ಪತ್ರಿಕೆ ಸ್ಟಾರ್ಟ್ ಮಾಡಿ ನನ್ನ ಏನೇ ವಿಚಾರಗಳನ್ನು ಆ ಪತ್ರಿಕೆ ಮುಖಾಂತರ ಹಾಕಿದ್ರೆ ಅದು ಜನಗಳಿಗೆ ತಲುಪುತ್ತೆ ಅನ್ನೋದು ಒಂದು ವಿಷಯ ಅವ್ರ ಮನಸ್ಸಿಗೆ ಒಂದಟ್ಟಾಗುತ್ತಂತೆ. ಸೊ ಪುಡಿಯರಸು ಅಂತ ಒಂದು ಹೆಸರಿನಲ್ಲಿ ಒಂದು ಪತ್ರಿಕೆನ 1925 ಅವರು ಸ್ಟಾರ್ಟ್ ಮಾಡ್ತಾರೆ. ಅದು ಕ್ರಾಂತಿಕಾರಕ ಕಾರ್ಯ ಅಂತ ಹೇಳಲಾಗಿದೆ, ಯಾಕಂದ್ರೆ ವಾರಪತ್ರಿಕೆ ಅಂತ ಹೊರತಂದಿದ್ದು ಕ್ರಾಂತಿ, ಇದು ವಾರಪತ್ರಿಕೆ. ಅದು ಈ ಪತ್ರಿಕೆ ಮುಂದೆ ಅವರ ವಿಚಾರಗಳಿಗೆ, ಉದ್ದೇಶಗಳಿಗೆ, ಕಾರ್ಯಕ್ರಮಗಳಿಗೆ
ಪ್ರಮುಖ ಮುಖವಾಣಿಯಾಗಿ ವಿಜೃಂಭಿಸುತ್ತಂತೆ. ಸೊ ಇನ್ನೊಂದು ಅಂತಂದ್ರೆ ಇದೇ ವಿಷಯದಲ್ಲಿ ಇದೇ ಸಂದರ್ಭದಲ್ಲಿ ಹೇಳೋದಾದ್ರೆ ಅವ್ರು ಒಂದು ವೈಕಂ ಸತ್ಯಾಗ್ರಹ ಬಹಳ ಬಹಳ ಅದೊಂದು ಘಟ್ಟ. ವೈಕಂ ಸತ್ಯಾಗ್ರಹ ಅವರಿಗೆ ಪ್ರಸಿದ್ಧಿ ಸಿಗ್ತು, ರಾಜಕೀಯ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಒಂದು ಘಟ್ಟ ಅದು. ಇನ್ನೊಂದು ಏನಾಯ್ತು ಅಂತಂದ್ರೆ ಅವರು ಒಂದು ಗುರುಕುಲಂ ಅಂತ ಹೇಳಿ ಒಂದು ಪಾಠಶಾಲೆ ಪ್ರಾರಂಭವಾಯ್ತಾರೆ. ಅದು ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಗುರುಕುಲ ಪದ್ಧತಿಯಲ್ಲಿ ಜನರಿಗೆ ವಿದ್ಯಾಭ್ಯಾಸ ಕೊಡೋದಂತ. ಅದು ಮೊದಲಿಂದ ಇತ್ತು, ಅದು ನಮ್ಮ ದೇಶದಲ್ಲಿ ಗುರುಕುಲ ಪದ್ಧತಿ. ಅದು ಯಾವಾಗ ಮಕಾಲೆ ಬಂದ್ಬಿಟ್ಟು ಇಂಗ್ಲೀಷ್ನವ್ರು ಬಂದ್ಮೇಲೆ ಅದನ್ನೆಲ್ಲ ತೆಗ್ಸಾಕ್ಬಿಟ್ರು, ಕೊನೆಗೆಲ್ಲ ಇಂಗ್ಲೀಷ್ ವಿದ್ಯಾಭ್ಯಾಸ ಯಾವ ಶುರುವಾಯಿತು ಅದು ನಿರ್ನಾಮ ಆಗೋಯ್ತು. ಗುರುಕುಲ ಪದ್ಧತಿ ಹೊರತದ್ದು ಎಲ್ಲೋ ಕೆಲವು ಮಠಗಳಲ್ಲಿ ಮಾತ್ರ ಈಗಲೂ ನಡೀತದೆ, ಅದೆಲ್ಲರಿಗೂ ಗೊತ್ತಿದ್ದ ವಿಷಯ ಅಲ್ಲ. ಅದಕ್ಕೆ ಈರೋಡ್ನಲ್ಲಿ ಏನಾದರೆ ಕೆಲವರೆಲ್ಲ ಸೇರಿಕೊಂಡು ಅದರಲ್ಲಿ ಮುಖ್ಯವಾಗಿ ಬ್ರಾಹ್ಮಣರು ಅಂತಲೇ ಹೇಳ್ಬೋದು. ಅವರೆಲ್ಲ ಏನು ಮಾಡಿದ್ರು, ನಾವು ಗುರುಕುಲ ಪದ್ಧತಿಯನ್ನು ಸ್ಟಾರ್ಟ್ ಮಾಡೋಣ, ಅಲ್ಲಿ ನಮ್ಮದೇ ಪದ್ಧತಿಯಲ್ಲಿ ಜನಗಳಿಗೆ ನಾವು ವಿದ್ಯಾಭ್ಯಾಸ ಕೊಡೋಣ. ಈಗ ಮುಖ್ಯವಾಗಿ ತಮಿಳು, ನಮ್ಮ ಭಾಷೆ ಸಂಸ್ಕೃತ ಇಂಥದ್ರಲ್ಲಿ ನಾವು ವಿದ್ಯಾಭ್ಯಾಸ ಕೊಟ್ಟರೆ ಮಕ್ಕಳಿಗೆ ಅವಾಗ ನಮಗೆ ಸ್ವತಂತ್ರ ಗಳಿಸೋದಕ್ಕೆ ಒಂದು ಉಪಯೋಗ ಆಗ್ತದೆ, ಒಂದು ಮೀಡಿಯಂ ಅಂತ ಎಲ್ಲ ಜಾತಿಯವ್ರಿಗೂ. ಇದರೊಳಗೆ ಜಾತಿ ಗೀತಿ ನೋಡ್ಬಾರ್ದು ನಾವು, ಎಲ್ಲ ಜಾತಿಯವ್ರಿಗೂ ಕೊಡೋಣ. ಅದು ಬರೀ ಬ್ರಾಹ್ಮಣರಾಗಲಿ ಅದು ಉಚ್ಚ ಜಾತಿಯಾಗಲಿ ಶೂದ್ರನ್ ಬಿಡಬೇಕು ಅಥವಾ ಅದೇನಿಲ್ಲ, ಇದರಲ್ಲಿ ಪ್ರತಿಯೊಬ್ಬರಿಗೂ ಕೊಡೋಣ ಅಂತ ಅದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಗುರುಕುಲ ಪದ್ಧತಿಯಲ್ಲಿ ಒಂದು ಶಾಲೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಅದರಲ್ಲಿ ಏನಾಯ್ತು ಅಂದ್ರೆ, ಆ ಶಾಲೆ ನಡೆಸಬೇಕಾದ್ರೆ ವಿದ್ಯಾವಂತರು, ಸ್ವಲ್ಪ ಬುದ್ಧಿವಂತರು, ಸ್ವಲ್ಪ ವಿದ್ಯಾಭ್ಯಾಸ ಇರೋರು ಅಂದ್ರೆ ಆಗಿನ ಕಾಲಕ್ಕೆ ಬ್ರಾಹ್ಮಣರೇ ಇದ್ದಿದ್ದು. ಅದೆಲ್ಲರಿಗೂ ಇವತ್ತಿಗೂ ಅದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಸೊ ಆವಾಗ ಬ್ರಾಹ್ಮಣ ಅಂತ ಒಬ್ಬ ಸುಬ್ರಹ್ಮಣ್ಯ ಅಯ್ಯರ್ ಅಂತ ಒಬ್ಬರು, ಅವರು ಶಾಲೆಯ ಆಡಳಿತಗಾರರಾಗಿದ್ದಾರೆ. ಆ ಮನುಷ್ಯ ಏನ್ ಮಾಡ್ಬಿಟ್ಟ, ಒಳ್ಳೆ ಕಾರ್ಯ ಮಾಡಿದ್ರು ಅವ್ರು ಎಲ್ಲ ಸರಿ. ಎಲ್ಲಾ ಜಾತಿ ಗೀತೆ ಏನು ಅಂತಿರ್ಲಿಲ್ಲ, ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಕೊಡ್ಬೇಕು, ತುಂಬಾ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ರು. ಆದ್ರೆ ಅಲ್ಲೊಂದು ದುರಂತ ನಡೆದ್ಬಿಡ್ತು. ಆ ಮನುಷ್ಯ ಅಪ್ಪಟ ಒಂದು ಮೂಲಭೂತವಾದಿಯಾಗಿದ್ದ, ಅಪ್ಪಟ ಬ್ರಾಹ್ಮಣನಾಗಿದ್ದ. ಅವನೇನ್ ಮಾಡ್ದ, ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಸಪರೇಟ್ ಆಗಿ ಒಂದು ಊಟದ ವ್ಯವಸ್ಥೆ ಮಾಡ್ದ, ಬಾಕಿಯವರಿಗೆಲ್ಲ ಇನ್ನೊಂದು ವ್ಯವಸ್ಥೆ ಮಾಡ್ದ ಇನ್ನೊಬ್ಬರಿಗೆಲ್ಲ. ಅದು ಇವನಿಗೆ ಗೊತ್ತಾಗೋಗ್ಬಿಡ್ತು, ಎಲ್ಲಾ ಜಾತಿಯವ್ರಿಗೂ ವಿದ್ಯಾಭ್ಯಾಸ ಕೊಡೋದ, ಊಟದ ವ್ಯವಸ್ಥೆ ಯಾಕೆ ಸಪರೇಟ್ ಮಾಡ್ತೀರಾ? ಇವನಿಗೆ ಕೋಪ, ಮೊದ್ಲೇ ಬ್ರಾಹ್ಮಣರು ಕಂಡೆ ಆಗ್ತಿರ್ಲಿಲ್ಲ, ಹಿಂದೂಗಳು ಕಂಡೆ ಮೊದ್ಲೇ ನಾಸ್ತಿಕ ಆಗ್ಬಿಟ್ಟಿದ್ದ, ಮೊದ್ಲೇ ಈಗಾಗಲೇ ನಾಸ್ತಿಕ ಅಂತ ಹೆಸರು ಬಂದಿತ್ತು ಅವನಿಗೆ. ಈ ಇದು ಬೇರೆ ವ್ಯವಸ್ಥೆ ಏನಪ್ಪ ಇದು, ಈ ನಾವು ಒಳ್ಳೆ ವಿದ್ಯಾಭ್ಯಾಸ ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನುವಾಗ ಮೇಲು ಕೀಳು ಅನ್ನ ಇಲ್ದೇ ಇರೋವಾಗ ಈ ಮನುಷ್ಯ ಬಂದ್ಬಿಟ್ಟು ಇವರಿಗೆ ಪ್ರತ್ಯೇಕ ಭೋಜನ ವ್ಯವಸ್ಥೆ ಮಾಡ್ತಾನೆ ಅಂತಂದ್ರೆ ಅರ್ಥ ಇದೆ ಇದಕ್ಕೆ ಅಂತೇಳಿ ಅವ್ನಿಗೆ ಭಯಂಕರ ಕೋಪ ಬಂತು. ಅವ್ನಿಗೆ ಹಿಡ್ಕೊಂಡು ಮೊದಲೇ ನೀನು ಹೊರಡು ಇಲ್ಲಿಂದ ನೀನು ಬೇಡ ನೀನು ಅಂತ ಹೇಳ್ಬಿಟ್ಟು ಅವನು ಪೇಪರ್ನಲ್ಲಿ ಅವನ ಕುಡಿಯರಸು ಪೇಪರ್ನಲ್ಲಿ ಸಿಕ್ಕಾಪಟ್ಟೆ ಕೆಂಡ ಹಾಕ್ಬಿಟ್ಟ. ಎಲ್ಲರಿಗೂ ಹೇಳ್ಬಿಟ್ಟ, ಈ ಶಾಲೆನೇ ಬೇಡ ನಮ್ಗೆ, ಈ ಶಾಲೆಯಿಂದ ನಾವು ಉದ್ಧಾರ ಆಗುತ್ತೀರ, ಶಾಲೆ ಮುಚ್ಚಿಬಿಡ್ರಿ ಅಂತೇಳಿ ನನಗೆ ಶಾಲೆನೇ ಮುಚ್ಚಿಸ್ಬಿಟ್ಟ. ಸೊ ಇದು ರಾಮಸ್ವಾಮಿ ಮುಂದಿದ್ದು ಒಂದು ಕಾರ್ಯ ಆಗಲಿ, ಇದು ಒಂದು ಘಟನೆ ಕೂಡ ಅವನ ಜೀವನದಲ್ಲಿ ಪರಿಣಾಮ ಮೀರಿತು ಅಂತ ಹೇಳಲಾಗಿದೆ. ಅಲ್ಲಿಂದ ಪ್ರಾರಂಭವಾಗ್ತದೆ, ಯಾಕಂದ್ರೆ ಬ್ರಾಹ್ಮಣರು ಯಾರು ಯಾವಾಗ ಬ್ರಾಹ್ಮಣ ದ್ವೇಷಿ ಆಗಿ ಅವನು ಪರಿವರ್ತನೆ ಆಗ್ಬಿಡ್ತಾನೋ, ಬ್ರಾಹ್ಮಣರನ್ನೆಲ್ಲ ಓಡಿಸ್ತಾನೋ, ಬ್ರಾಹ್ಮಣರ ಬಗ್ಗೆ ಪರ್ಯಕ್ಕೆ ಶುರು ಮಾಡ್ಬಿಡ್ತಾನೋ ಅವನ ಪೇಪರ್ನಲ್ಲಿ, ಅದು ಬ್ರಾಹ್ಮಣರಿಗೆಲ್ಲ ಬೇಜಾರಾಗ್ಬಿಡ್ತದೆ. ಅವರೆಲ್ಲ ಏನು ಮಾಡ್ತಾರೆ, ನಮಗೆ ಬೇಡಪ್ಪ ಈ ಕಾರ್ಯಕಾರಿ ಸಮಿತಿ, ನಿಮ್ಗೆ ಯಾವುದು ಕಾರ್ಯಕ್ರಮ ನಾವು ಬರೋದಿಲ್ಲ, ಯಾಕಂದ್ರೆ ನೀವು ದ್ವೇಷ ಮಾಡೋಕೆ ಶುರು ಮಾಡಿದೀರ, ನಮ್ಮ ಉದ್ದೇಶನ ಮರೆತು ಬಿಟ್ಟಿದ್ದೀರ ನೀವು. ನಮ್ಮ ಉದ್ದೇಶ ಏನು, ಸ್ವತಂತ್ರ ಪಡೆಯೋದು, ನಮ್ಮ ಜನಕ್ಕೆ ವಿದ್ಯಾಭ್ಯಾಸ ಕೊಡಬೇಕು. ನಾನು ಇದೇನೋ ಒಂದು ನಾವು ಪಂಗಡದವರು, ನಮಗೇನೋ ಒಂದು ಸ್ವಚ್ಛತೆ ಒಂದು ಇರ್ತದೆ, ಒಂದು ನಮ್ಮದೇ ಒಂದು ಒಂದು ಪರಂಪರೆ ಇದೆ, ಆ ಪರಂಪರೆ ನಾವು ಉಳಿಸ್ಕೊಳ್ಳೋಕೆ ನಾವು ಟ್ರೈ ಮಾಡ್ತಿದ್ದೇವೆ ಅಷ್ಟೇ. ಆದರೆ ನಿಮ್ಮೊಂದು ಪರಂಪರೆ ಏನಿದೆ ನೀವು ಇಟ್ಕೊಳ್ಳಿ, ನಾವೇನು ಬೇಡ ಅನ್ನೋದಿಲ್ಲ. ಆದರೆ ನಮ್ಮ ಪರಂಪರೆ ಬಗ್ಗೆ ನೀವು ಯಾತಕ್ಕೆ ಅರಿಯಾಯ್ತೀರಾ, ನಮ್ಮ ಪಾಡಿ ನಾವಿರೋದನ್ನು ಬಿಟ್ಬಿಡಿ, ನಮಗೆ ನಿಮಗೆ ಅದರಿಂದ ಏನು ತೊಂದರೆ ಆಗ್ತಾ ಇಲ್ವಲ್ಲ, ನಮ್ಮ ಪದ್ಧತಿ ಮನೆಯೊಳಗೆ ನಾವು ಏನೋ ಮಾಡ್ಕೋತೀವಿ ಏನೋ ಇರ್ತೀವಿ, ಆದರೆ ನೀವು ನನ್ನ ಅದ್ರ ಬಗ್ಗೆ ನೀವು ಯಾಕೆ ವಿಷಾಕಾಗ್ತೀರಾ ಅಂತ ಹೇಳಿದ್ರೆ ಅವ್ನು ನೀವು ಕೇಳೋದಿಲ್ಲ. ಸಿಕ್ಕಾಪಟ್ಟೆ ಬರೆಯೋಕ್ಕೆ ಶುರು ಮಾಡ್ತಾನೆ, ಸಿಕ್ಕಾಪಟ್ಟೆ ವಿಷಾಕಾರಕ್ಕೆ ಶುರು ಮಾಡ್ತಾನೆ, ಅದಕ್ಕೆ ಭಾಳ ಬೇಸರ ಆಗ್ಬಿಡ್ತದೆ. ಸೊ ಆ ಬ್ರಾಹ್ಮಣರ ಒಂದು ಗುಂಪು ಏನು ಮಾಡ್ತಾರೆ, ಅವರೆಲ್ಲದೂ ಹೊರಗೆ ಬಂದ್ಬಿಡ್ತಾರೆ, ಬೇಡಪ್ಪ ನನಗೆ ನಿಮ್ಮ ಸಹವಾಸ ಬೇಡ, ನಿಮ್ಮ ಪಾಡಿ ನೀವು ಮಾಡ್ಕೊಳ್ಳಿ, ನಮ್ಮ ಪಾಡಿ ನಾವು ಹೋಗ್ತೀವಿ, ನಮ್ಮ ದಾರಿನೇ ಬೇರೆ ನಿಮ್ಮ ದಾರಿನೇ ಬೇರೆ ಅಂತ ಅಲ್ಲಿಂದ ಶುರುವಾಗ್ತದೆ. ರಾಜಕೀಯ ಜೀವನದಲ್ಲಾಗಲಿ, ಸಾಮಾಜಿಕ ಜೀವನದಾಗಲಿ, ಧಾರ್ಮಿಕ ಜೀವನದಾಗಲಿ, ರಾಮಸ್ವಾಮಿ ನಾಯಕರ ಬ್ರಾಹ್ಮಣ ದ್ವೇಷ, ಅವರು ಬ್ರಾಹ್ಮಣ ದ್ವೇಷ ಎಷ್ಟು ಮಟ್ಟಿಗೆ ತಗೊಂಡ್ರೆ ಕೊನೇ ಉಸಿರಿರೋ ತನಕ ಅವರು ದ್ವೇಷ ಮಾಡ್ತಾರೆ, ಅವರು ಬ್ರಾಹ್ಮಣ ದ್ವೇಷ ಮಾಡ್ತಾರೆ.
ಅವರಿಗೆ ಅವರ ವಿಷಯ ಅವರು ಎಲ್ಲಿದ್ರು ಏನ್ ಕಂಡ್ರು ಯಾವುದೇ ಆ ವಿಷಯದಲ್ಲಾದರೂ ಅವರಿಗೆ ಅದು ಸಹಿಸಕ್ಕೆ ಆಗ್ತಾ ಇರಲಿಲ್ಲ. ಇದು ಅಲ್ಲಿ ಇದು ನಡೀತಿದೆ. ಇದು ಸೊ ಎಲ್ಲಿ ಮಟ್ಟಿಗೆ ಹೋಯ್ತು ಅಂದ್ರೆ ಈ ಬ್ರಾಹ್ಮಣ ದ್ವೇಷನ ಒಂದು ಅಸ್ತ್ರವಾಗೆ ತಗೊಳಕ್ಕೆ ಯೂಸ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ ಅದು. ಸೊ ಈ ಒಂದು ಪ್ರಮುಖ ಅಸ್ತ್ರ ತಮ್ಮ ಎಲ್ಲ ಭಾಷಣಗಳಲ್ಲಿ ಸಂಘ ಸಂಸ್ಥೆ ಕಾರ್ಯಕಲಾಪಗಳಲ್ಲಿ ಸಾಂಸ್ಕೃತಿಕ ಸಮಾರಂಭಗಳಲ್ಲಿ ಬ್ರಾಹ್ಮಣ ಪಂಗಡದವರ ವಿರುದ್ಧ ಹರಿಹಾಯಿತು ಅಂತ ತೊಡಗ್ತಾರೆ. ಅವರ ಗುರಿ ಬ್ರಾಹ್ಮಣೇತರಿಗೆ ಪ್ರತ್ಯೇಕ ಮೀಸಲಾತಿ ಪದ್ಧತಿಯನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ನೀಡಬೇಕಾಗಿತ್ತು. ಅದಕ್ಕಾಗಿ ಹೋರಾಟ ಪ್ರಾರಂಭಿಸ್ತಾರೆ. ಈ ಮೀಸಲಾತಿ ಪದ್ಧತಿ ಅಂಬೇಡ್ಕರ್ ಸ್ಟಾರ್ಟ್ ಮಾಡ್ತಾರಲ್ಲ ಅದೇ ರೀತಿ ಈ ಮನುಷ್ಯ ಕೂಡ ಇಲ್ಲಿ ಸ್ಟಾರ್ಟ್ ಮಾಡೋಕೆ ನೋಡ್ತಾರೆ. ನಮಗೆ ಮೀಸಲಾತಿ ಬೇಕು, ಮೀಸಲಾತಿಯಿಂದನೇ ನಾವು ಉದ್ಧಾರ ಆಗ್ತೀವಿ, ಮೀಸಲಾತಿ ಇಲ್ಲದಿದ್ರೆ ನಾವು ಉದ್ಧಾರ ಆಗೋದಕ್ಕೆ ಆಗದೇ ಇಲ್ಲ ಅಂತೇಳಿ ಅವರ ಲೇಖನ ಭಾಷಣ ಎಲ್ಲದರಲ್ಲೂ ಯಾವುದೇ ಸಂದರ್ಭ ಸಂದರ್ಭದಲ್ಲೂ ಅವರನ್ನ ಅವರು ಅಸ್ತ್ರವಾಗಿ ಯೂಸ್ ಶುರು ಮಾಡ್ಬಿಡ್ತಾರೆ ಅವ್ರನ್ನ ಬ್ರಾಹ್ಮಣ ದ್ವೇಷ. ಸೊ ಮೀಸಲಾತಿಯನ್ನು ಒಂದು ಗುರಿಯಾಗಿ ಮಾತ್ರ ಇಟ್ಟುಕೊಳ್ಳು ಎಂಬ ನಿಲುವು ಹೊತ್ತರು. ಅವರಿಗೆ ಸ್ವತಂತ್ರ ಅದು ಎಲ್ಲ ಬಾಕಿದೆಲ್ಲ ಬಿಟ್ಬಿಟ್ರು, ನನಗೆ ಮೀಸಲಾತಿ ಬೇಕು, ಮೀಸಲಾತಿ ಇದ್ರೆ ಮಾತ್ರ ನಾವು ಉದ್ಧಾರ ಆಗ್ತೀವಿ ಅಂತ ಆ ಒಂದು ಗುರಿ ಇಟ್ಕೊಂಡು ಅಲ್ಲಿ ಅದಕ್ಕೆ ಆ ಗುರಿ ಶಾಸ್ತ್ರದಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಪ್ರತಿಯೊಂದು ಸಮ್ಮೇಳನ ಅದು ಯಾವುದೇ ಸಮ್ಮೇಳನ ಆಗಲಿ ಅಲ್ಲೋದು ಮೀಸಲಾತಿ ವಿಷಯ ಪ್ರಸಾರಣೆ ಮಾಡಿದ್ರು, ಅದ್ರ ಬಗ್ಗೆ ಚರ್ಚೆ ಮಾಡುವಂತೆ ಪ್ರಯತ್ನ ಮಾಡಬೇಕು, ಅದನ್ನು ತಿಳಿಸೋದು. ಯಾವುದೇ ಸಮಾರಂಭ ಹೋಗಲಿ, ಅದು ಪೊಲಿಟಿಕಲ್ ಆಗಲಿ, ಸಾಮಾಜಿಕವಾಗಲಿ, ಸಾಂಸ್ಕೃತಿಕವಾಗಲಿ, ಏನೇ ಸಭೆ ಸಮಾರಂಭದಾದ್ರೆ ರೇ ಈ ಬ್ರಾಹ್ಮಣರೇ ಹತ್ತಿರ ಸಿಗಿಸ್ಬೇಡಿ, ಈ ನಮಗೆ ಮೀಸಲಾತಿ ಬೇಕು, ಬ್ರಾಹ್ಮಣರ ಯಾವುದಕ್ಕೂ ಹತ್ತಿರ ಸಿಗಿಸ್ಬೇಡಿ, ಅವ್ರನ್ನ ಸೇರಿಸ್ಕೊಳ್ಬೇಡಿ, ಮೀಸಲಾತಿ ನಮಗೆ ಬಹಳ ಇಂಪಾರ್ಟೆಂಟು, ನಮಗೋಸ್ಕರ ಮೀಸಲಾತಿ ಮಾಡ್ರಿ ಅಂತ ಆ ಒಂದು ಗುರಿ ಇಟ್ಕೊಂಡು ಶುರು ಮಾಡಿಬಿಡ್ತಾರೆ ಅವರು. 1922 ತಿರುಪೂರ್ನಲ್ಲಿ ಒಂದು ಸಮಾವೇಶ ಆಗಿರುತ್ತದೆ. ಆವಾಗ ಒಂದು ಪ್ರಖರ ಭಾಷಣ ಮಾಡ್ತಾರಂತೆ, ರಾಮಾಯಣ ಮತ್ತು ಮನುಷ್ಯಶಾಸ್ತ್ರವನ್ನು ಸುಡಬೇಕೆಂದು ಅಲ್ಲಿ ಕರೆ ಇರ್ತಾರೆ. ಅದರಿಂದಾಗಿ ಯಾವಾಗ ರಾಮಾಯಣನೇ ಸುಡಬೇಕು, ಮನುಶಾಸ್ತ್ರ ಮನು ಇದನ್ನ ಬುಕ್ಸ್ ಅದದ್ದು ಎಲ್ಲಾನು ಸುಡಬೇಕು ಅಂತ ಯಾವಾಗ ಹೇಳ್ತಾರೋ ಸಭಿಕರಲ್ಲಿ ಎಲ್ಲರಿಗೂ ಕೋಪ ಬರುತ್ತೆ, ಬಹಳ ತೊಂದರೆ ಆಗ್ಬಿಡುತ್ತೆ. ಸುಡೋ ಬುಕ್ಸ್ ಸುಡೋದು ಅಂದ್ರೆ ಯಾರಿಗೆ ಆಗಲಿ ಬೇಜಾರಾಗ್ತದೆ, ನೀನು ಬುಕ್ಸ್ ಪುಸ್ತಕ ಬರೆಯೋದು ಓದೋದಕ್ಕೆ ಅದು ಸುಡಕ್ಕಲ್ಲ ಅಂತ ಸಾಮಾನ್ಯ ಜ್ಞಾನ ಬರಲಿಲ್ಲ. ಅದು ಸುಡಬೇಕು ಅನ್ನೋದು ರಾಮಸ್ವಾಮಿ ಅವರ ಒಂದು ಹಠ ಆಗಿತ್ತು, ಅದು ಅದೊಂದು ಗುರಿ ಆಗಿತ್ತು ಪುಸ್ತಕ ಸುಡೋದದು. ಅದು ಮುಸ್ಲಿಮ್ಗೂ ಇದೆಯಲ್ಲ, ಇಸ್ಲಾಂನಲ್ಲಿ ಕೂಡ ಎಲ್ಲೋದನ್ನು ಅವರು ಸುಡ್ತಾರ, ಅವರು ಪುಸ್ತಕ ಸುಡ್ತಾರೆ, ಅವರು ಬೇರೆಯವ್ರದ್ದಲ್ಲ, ಅವ್ರಿಗೂ ಕುರಾನ್ ಸುಡಕ್ಕೆ ಹೋಗೋದಿಲ್ಲ. ನಮ್ಮ ಮನುಷ್ಯನಲ್ಲಿ ಒಂದು ಇರೋ ಒಂದು ಭಾವನೆ, ಅದನ್ನು ಕೆಟ್ಟದೋ ಒಳ್ಳೇದೋ ಗೊತ್ತಾಗಲ್ಲ, ಅದೇನೋ ಒಂದು ಕ್ಷುದ್ರ ಥರ ಅಂತ ಹೇಳ್ಬೋದು. ಅದು ಬುಕ್ಸ್ ಇರೋದೇ ಓದೋದಕ್ಕೆ, ಆ ಬುಕ್ಸನ್ನು ಯಾಕೆ ಸುಡಬೇಕು, ಅದು ಏನೇ ಆಗಲಿ, ಅದು ಏನೇ ಆಗಲಿ, ಅದು ಬುಕ್ಸ್ ನೀವು ಓದಿದ್ರೆ ಆಯ್ತಪ್ಪ, ಅದು ಸುಡೋದಕ್ಕೆ ಅಂದರೆ ಪ್ರತಿರೋಧ ತೋರಿಸೋಕ್ಕೋಸ್ಕರ, ನಾನು ಅದು ಕಂಡ್ರಾಗಲ್ಲ, ಆ ಪುಸ್ತಕ ಇರಬಾರ್ದು ಅಂತ. ರಾಮಾಯಣ ಮಹಾಭಾರತನೇ ಸುಡಬೇಕು ಅಂತ ಕರೆ ಇಟ್ಟು, ನಾವು ಮನುಸ್ಮೃತಿನ ಸುಡಬೇಕು ಅಂತ ಕರೆ ಕಟ್ಬಿಡ್ತಾರೆ. ಅವಾಗ ಏನಾಗ್ಬಿಡುತ್ತೆ, ಅದು ಕೋಲಾಹಲ ಆಗ್ಬಿಡುತ್ತೆ, ಗಲಾಟೆ ಆಗೋಗ್ಬಿಡುತ್ತೆ. ಆ ಗೊಂದಲ ಗಲಾಟೆ ಯಾವಾಗ ಆಯ್ತು, ಅವ್ರಿಗೆ ಪ್ರಚಾರ ಸಿಕ್ಬಿಡುತ್ತೆ, ಅವ್ರಿಗೆ ಬೇಕಾದ ಪ್ರಚಾರ ಅಷ್ಟೇ, ಪ್ರಚಾರ ಸಿಕ್ಬಿಡ್ತು, ಸಿಕ್ಕಾಪಟ್ಟೆ ಪ್ರಚಾರ ಸಿಕ್ಬಿಡ್ತಾರೆ. ಓ ರಾಮಾಯಣ ಇವರು ಸುಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಎಲ್ಲರ ಬಾಯಿಗೆ ಬಂದ್ಬಿಡುತ್ತೆ, ಅದು ಪ್ರಚಾರ ಆಗ್ಬಿಡುತ್ತೆ, ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಸೊ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿದ್ರಲ್ಲ ಅವಾಗ, ಆ ಅಧ್ಯಕ್ಷರಾದಾಗ ಮೀಸಲಾತಿ ವಿಷಯವನ್ನು ಚರ್ಚೆಗೆ ತರಲಾದೆ ಆವಾಗ ರಾಮಸ್ವಾಮಿಗೆ ಎಲ್ಲೋದ್ರೂ ಈ ಮೀಸಲಾತಿ ಮಾತಾಡ್ತೀನಿ ಆದರೆ ಅದ್ರ ಬಗ್ಗೆ ಯಾರು ತಲೆ ಕಟ್ಸ್ಕೊಳ್ತಾ ಇಲ್ಲ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಏನು ನಂದು ನಡೀತಾ ಇಲ್ವಲ್ಲ, ಇದು ಮೀಸಲಾತಿ ಇಷ್ಟು ಕಷ್ಟಪಟ್ಟು ನಾನು ಎಲ್ಲ ಮಾತಾಡ್ತೀನಿ ಎಲ್ಲ ಮಾಡ್ತೀನಿ ಆದರೆ ಯಾರು ಅದ್ರ ಬಗ್ಗೆ ತಲೆನೇ ಕಟ್ಸ್ಕೊಳ್ತಾ ಇಲ್ವಲ್ಲ, ನೀರಾಜ್ ಆಗ್ಬಿಡುತ್ತೆ ಅವಳಿಗೆ. ಛೇ ಇದು ಏನಪ್ಪ, ಇದು ಬ್ರಾಹ್ಮಣರು ಅಲ್ಪಸಂಖ್ಯಾತರು, ಅವ್ರು ನೋಡಿದ್ರೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅವ್ರು ಪ್ರಮುಖ ಸ್ಥಾನ ಇದ್ದಾರೆ, ಯಾರು ಮ್ಯಾಜಿಸ್ಟ್ರೇಟ್ ಆಗಲಿ, ಶಾಲಾ ಉಪಾಧ್ಯಾಯ ಆಗಲಿ, ಆಮೇಲೆ ಇವರಾಗಲಿ, ಎಲ್ಲ ಒಳ್ಳೊಳ್ಳೆ ಜಾಗದಲ್ಲಿ ಅವರಿದ್ದಾರೆ. ಇನ್ನು ಅವನು ಹೊಟ್ಟೆ ಉರಿಸಲಾಗುತ್ತದೆ. ಮನುಷ್ಯನಿಗೆ ಅರಿಷಡ್ ವರ್ಗ ಅಂತಿದೆಲ್ಲ, ಆ ಅರಿಷಡ್ ವರ್ಗದಲ್ಲಿ ಕಾಮ ಕ್ರೋಧ ಮದಮ ಮೋಹ ಮಾತ್ಸರ್ಯ ಅಂತಿದೆ ನೋಡ್ರಿ, ಅದು ಇವರಿಗೆ ಎಲ್ಲ ಜನರು ಇದ್ದಂಗೆ ಇವರಿಗಿತ್ತು. ಇದರಲ್ಲಿ ಮಾತ್ಸರ್ಯ ಅಸೂಯೆ, ಸಿಕ್ಕಾಪಟ್ಟೆ ಅಸೂಯೆ ಬಂದ್ಬಿಡ್ತದೆ, ತಡೆಯಕ್ಕೆ ಆಗಲ್ಲ ಅವರಿಗೆ. ಏನಪ್ಪ ಇದು, ಈ ಬ್ರಾಹ್ಮಣರಿಗೆ ಎಲ್ಲ ಪದವಿ ಸಿಕ್ಬಿಟ್ಟಿದೆ, ಎಲ್ಲ ಉನ್ನತ ಪದವಿಲಿ ಇದ್ದಾರೆ, ಎಲ್ಲ ಇದರಲ್ಲೂ ಅವ್ರು ಮುಂದೆ ಇದ್ದಾರೆ, ನಾವೇನು ಇಲ್ವಲ್ಲ, ಇವ್ರನ್ನ ಹ್ಯಾಂಗ ಗಾರೆ ಮಾರಿ ಕೆಳಗಿಳಿಸ್ಬೇಕು, ಬೇಡ ಇವರು, ಇವ್ರ ಸ್ಥಾನ ಪಲಟ ಮಾಡ್ಬೇಕು ಇವರಿಗೆ, ಅದೊಂದು ಹಠ ಅವ್ರಿಗೆ ಬಂದ್ಬಿಡ್ತದೆ. ಮೊದಲೇ ಹಠ ಮಾಡಿ ಮಂಡ್ರು
ಅದರ ಬಗ್ಗೆ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. 1925ರಲ್ಲಿ ಕಾಂಚೀಪುರದಲ್ಲಿ ಒಂದು ಸಮಾವೇಶ ನಡೀತದೆ, ಕಾಂಗ್ರೆಸ್ ಸಮಾವೇಶ. ಅಲ್ಲೂ ಕೂಡ ಇವರು ಏನ್ ಮಾಡ್ತಾರೆ, ನಾನು ಮೀಸಲಾತಿ ಬಗ್ಗೆ ಏನ್ ಮಾತಾಡೋಣ, ನೀವು ಸುಮ್ಮನೆ ಬರೀ ಸ್ವರಾಜ್ಯ ಬೇಕು ಅದು ಬೇಕು ಇದು ಬೇಕು ಏನೇನೋ ಮಾತಾಡ್ತೀರಪ್ಪ, ನಮಗ್ ಬೇಕಾದ ಮೀಸಲಾತಿ ಜಾತಿ ಪದ್ಧತಿ ತೆಗೆಸಿ ಎಲ್ಲರೂ ಒಂದೇ ಅಂತ ಹೇಳಿ ಬ್ರಾಹ್ಮಣರನ್ನ ತೆಗೆದು ಬಿಸಾಕಿ ಅವ್ರಿಗೆ ಯಾಕೆಲ್ಲ ಪ್ರಶಸ್ತಿ ಕೊಡ್ತಾ ಇದ್ದೀರಾ, ಅವ್ರ ಬದಲು ನಮಗ್ ಕೊಡ್ರಿ ಮೀಸಲಾತಿ ಕೊಡ್ರಿ, ಇಲ್ಲ ನಾವು ಉದ್ಧಾರ ಆಗೋದಿಲ್ಲ ಅಂತ ಶುರು ಮಾಡ್ಬಿಟ್ರೆ ಅಲ್ಲಿ. ಅವಾಗ ಏನಾಗುತ್ತೆ, ಅಲ್ಲಿ ಆ ತೀರ್ಪುರ್ನ ನಡೆದ ಕಾಂಗ್ರೆಸ್ ಇದರಲ್ಲಿ ಸಭೆಯಲ್ಲಿ ಅವನು ಒಪ್ಪೋದಿಲ್ಲ, ಅವರು ತಿದ್ದುಪಡಿ ತಂದ್ಬಿಟ್ಟು ನಾ ಇದ್ರ ಬಗ್ಗೆ ಅವಕಾಶ ಕೊಡಿ ನಾನು ಮಾತಾಡಬೇಕು ಅಂತ ಹೇಳಿದಾಗ ಒಪ್ಪಿಗೆ ಕೊಡ್ದಿಲ್ಲ ಅವರು ಸಭೆಯಲ್ಲಿ ಸಭಾಧ್ಯಕ್ಷರು. ಅವಾಗ ಕೋಪ ಬರ್ತದೆ, ನೀವು ಒಪ್ಪಿಗೆ ಕೊಡದೆ ಹೋದ್ರೆ ಬೇಡ ನಾನು ಕಾಂಗ್ರೆಸ್ ಪಕ್ಷನ ಬಿಡ್ತೀನಿ, ನನಗೆ ನಾನು ಇಲ್ಲಿ ಇದ್ಕೊಂಡು ನನಗೇನು ಬೇಕು, ಬೇಡ ನನಗೆ ನಿಮ್ಮ ಪಕ್ಷ ಅಂತ ಅಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಹೊರಗೆ ಬಂದ್ಬಿಡ್ತಾರೆ. ಅದು ಅವ್ರ ಜೀವನದಲ್ಲಿ ಇನ್ನೊಂದು ತಿರುವು ನಡೀತದೆ, ತಿರುಪುರ್ನಲ್ಲಿ ನಡೆದಿದ್ದು ಬಂದಿದ್ದು. ಸೊ ಅವರ ಅವರ ಏನು ಉದ್ದೇಶ, ಅವರು ಏನ್ ಧೋರಣೆ ಆಗಿತ್ತು ಅಂದ್ರೆ, ಅವ್ರ ಬಾಯಲ್ಲಿ ಹೇಳದಾದ್ರೆ ಕಾಂಗ್ರೆಸ್ನಿಂದ ಬ್ರಾಹ್ಮಣೇತರರ ಉದ್ಧಾರ ಆಗಲಾರದು, ಇನ್ನು ಮುಂದೆ ಇಂಥ ಕಾಂಗ್ರೆಸ್ ನ ನಿರ್ಮೂಲ ಮಾಡುವುದೇ ನನ್ನ ಕೆಲಸ ಎಂದು ಸಾರಿ ಅಂದಿನಿಂದ ಕೊನೆಯವರೆಗೂ ಅವರು ಕಾಂಗ್ರೆಸ್ ಪಕ್ಷದ ನಾಶಕ್ಕಾಗಿ ಪಣ ತೊಟ್ಟು ಶ್ರಮಿಸಿದರು ಎಂದು ದಾಖಲಿಸಿದ್ದಾರೆ ಇತಿಹಾಸಕಾರರು ಹೇಳಿದರು. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮನುಷ್ಯ ಕಾಂಗ್ರೆಸ್ ಪಕ್ಷಕ್ಕೆ ನಾಶಕ್ಕೆ ಒದ್ದಾಡ್ತಾರೆ ಕೊನೆ ತನಕ ಮನುಷ್ಯನ ಆತರ, ಯಾಕಂದ್ರೆ ಮೀಸಲಾತಿ ಸಿಗ್ಲಿಲ್ಲ ಅಂತಷ್ಟೇ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದವರು, ಮೀಸಲಾತಿ ಹೋರಾಟ ಮಾಡಲಂತ ತಲೆಗೆ ಬರಲಿಲ್ಲ ಅವ್ರಿಗೆ. ಅವ್ರಿಗೆ ಬೇಕಾದ್ದೇನು ಮೀಸಲಾತಿ, ನಮ್ಮ ಮೀಸಲಾತಿ ಇಂಪಾರ್ಟೆಂಟ್, ಸ್ವತಂತ್ರ ಅಲ್ಲ. ಕಾಂಗ್ರೆಸ್ ಪಕ್ಷ ಬರೀ ಸ್ವತಂತ್ರ ಅದು ಇದು ಅಂತ ಹೋರಾಟ ಮಾಡ್ತಾ ಇದಾರೆ, ಅಪ್ಪ ಸ್ವತಂತ್ರ ಇದು ಬರಲಿ ಅದು ಬಿಡಲಿ, ನಮಗ್ ಫಸ್ಟ್ ಮೀಸಲಾತಿ ಕೊಟ್ಬಿಡು, ಬ್ರಾಹ್ಮಣರನ್ನು ಒದ್ದಾಡಿಸ್ಬೇಕು, ನಮಗೆಲ್ಲ ಕಡೆ ಸಿಗ್ಬೇಕು, ಅದು ಆಗ್ಬೇಕು, ಅದು ಒಂದು ಧ್ಯೇಯ, ಪ್ರಮುಖ ಧ್ಯೇಯ ಆಗ್ಬಿಡ್ತದೆ ಅವರಿಗೆ. ಇದುವರೆಗೂ ರಾಮಸ್ವಾಮಿ ನಾಯಕರದವರ ರಾಜಕೀಯ ಜೀವನದಲ್ಲಿ ನಡೆದ ಎರಡು ಘಟನೆಗಳ ಬಗ್ಗೆ, ಮತ್ತೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿಕೊಂಡು ಮೀಸಲಾತಿ ಬಗ್ಗೆ ಅವರು ಹೋರಾಡಿದ ಬಗ್ಗೆ, ಅವರು ಭಾಷಣ ಮಾಡಿದ ಬಗ್ಗೆ ಎಲ್ಲ ಹೇಳಿ ಮಾತಾಡಿದೆ. ಬ್ರಾಹ್ಮಣ ದಿವಸಿಯಾಗಿ ಅವರು ಪರಿವರ್ತನೆ ಮಾಡಿದ್ರು. ಕೊನೆಗೆ ಎಷ್ಟು ದ್ವೇಷ ಇತ್ತು ಅಂದ್ರೆ, ಅವರು ಕಾಂಗ್ರೆಸ್ ಪಕ್ಷದ ಒಂದು ಉದ್ದೇಶ ದೇಶಕ್ಕೆ ಸ್ವತಂತ್ರ ಪಡಿಬೇಕು, ಸ್ವತಂತ್ರ ಗಳಿಸ್ಬೇಕು ಅನ್ನೋದು ಹೋರಾಟದಲ್ಲಿ ಅವ್ರು ಭಾಗವಹಿಸ್ದೇನೆ ಅದ್ರ ನಂಬಿಕೆ ಹೋಗಿ ಕಾಂಗ್ರೆಸ್ ಪಕ್ಷನೇ ನಾಶ ಮಾಡಬೇಕು, ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ನಮ್ಗೆ ಮೀಸಲಾತಿ ಕೊಡ್ಲಿಲ್ಲ. ಸೊ ಆ ಒಂದು ಧೋರಣೆ ಇಟ್ಕೊಂಡು ಆ ಮನುಷ್ಯ ಆ ಪಕ್ಷನೇ ಪಕ್ಷದಿಂದನೇ ಹೊರಗೆ ಬಂದ್ಬಿಡ್ತಾರೆ. ಅದ್ರ ಬಗ್ಗೆ ಎಲ್ಲ ಮಾತಾಡಿದೆ. ಮುಂದಿನ ಸಂಚಿಕೆಯಲ್ಲಿ ಅವರು ಯಾವ ತರ ತಮ್ಮ ರಾಜಕೀಯ ಜೀವನದಲ್ಲಿ ಮುಂದುವರೆದ್ರು, ಹೇಗೆ ಅವರ ಬ್ರಾಹ್ಮಣ ದ್ವೇಷ ಸಾಧಿಸಿದ್ರು, ಹೇಗೆ ಅದರಲ್ಲಿ ಸಕ್ಸಸ್ ಆದರು, ಯಾವ ಥರ ಅವರು ಜೀವನ ಸಾಗಿಸಿದ್ರು ಅನ್ನೋ ಬಗ್ಗೆ ನಾನು ಮಾತನಾಡಿದ್ದೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.